ಕನ್ನಡ ನಾಡಿನ ಸರ್ವ ಜನಾಂಗಕ್ಕೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು। ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ನವೆಂಬರ್ 1 ಹಲವಾರು ಭಾಷಾ ಪ್ರಾಂತಗಳಲ್ಲಿ ಹರಿದು ಹಂಚು ಹೋಗಿದ್ದು ಕನ್ನಡ ನಾಡು ಒಂದು ಗೂಡಿ ವಿಶಾಲ ಕರ್ನಾಟಕವಾದ ವಿಶಿಷ್ಟವಾದ ಪುಣ್ಯ ದಿನ। ನಮ್ಮ ಕನ್ನಡ ನಾಡು ಒಂದು ತಪೋಭೂಮಿ। ಇದಕ್ಕೆ ಸುಮಾರು 2000 ವರ್ಷಗಳಿಗೂ ಹೆಚ್ಚು ಭವ್ಯವಾದ ಇತಿಹಾಸ ಇದೆ। ವಿಶಿಷ್ಟ ಪರಂಪರೆಯಿಂದ ಭಾರತ ಭೂಮಿ ತನುಜಾತಿಯಾದ ಈ ರಾಷ್ಟ್ರದಲ್ಲಿ ಒಂದು ಪ್ರತಿಷ್ಠಿತ ಸ್ಥಾನವುಳ್ಳ ಕರ್ನಾಟಕ ನಮ್ಮ ನಾಡು ಕನ್ನಡ ನಾಡು ಹೆಮ್ಮೆಯ ನಾಡು। ಈ ನಮ್ಮ ಕನ್ನಡ ನಾಡಿನಲ್ಲಿ ಸಂಪತ್ ಭರಿತವಾಗಿರತಕ್ಕಂತ ಭೂಭಾಗವಿದ್ದು ಸರ್ವ ಧರ್ಮಗಳ ಬೆಳೆಗಳಿಗೆ ಅನುಕೂಲಕರ ವಾತಾವರಣವಿದೆ। ಬೆಟ್ಟ ಗುಡ್ಡ ಅರಣ್ಯ ಪ್ರದೇಶ ವನ್ಯಮೃಗಗಳ ತಾಣ ಕರಾವಳಿ ಪ್ರದೇಶ ಹಡಗುಗಳನ್ನು ನಿರ್ಮಿಸಲು ನಿಲ್ಲಿಸಲು ಅನುಕೂಲವಾಗಿರತಕ್ಕಂಥ ಬಂದರುಗಳು ಈ ನಮ್ಮ ಕನ್ನಡ ನಾಡಿನಲ್ಲಿ ಇವೆ। ರಾಷ್ಟ್ರದಲ್ಲಿಯೇ ಇಡೀ ದೊರೆಯುವ ಬಹುಪಾಲು ಬಂಗಾರ ಇಲ್ಲಿ ಸಿಗುತ್ತದೆ। ಕಬ್ಬಿಣ ತಾಮ್ರ ಮ್ಯಾಂಗನೀಸ್ ಕ್ರೋಮಿಯಂ ಮೊದಲಾದ ಹಲವಾರು ಹೆಸರಾಂತ ನದಿಗಳು ಇಲ್ಲಿ ಹರಿಯುವ ಉಪಯುಕ್ತ ವಿದ್ಯುತ್ತನ್ನು ಉತ್ಪಾದಿಸುವ ಕೇಂದ್ರಗಳಿವೆ। ಬೃಹತ್ ಕಾರ್ಖಾನೆಗಳಿವೆ। ಕರ್ನಾಟಕದ ರೇಷ್ಮೆ ಗಂಧದ ಎಣ್ಣೆ ಸ್ಯಾಂಡಲ್ ಸೋಪು ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಈ ನಮ್ಮ ಕನ್ನಡ ನಾಡಿನಲ್ಲಿ ದೊರೆಯುತ್ತವೆ। ಶ್ರವಣಬೆಳಗೊಳ ಬೇಲೂರು ಹಳೆಬೀಡು ಸೋಮನಾಥಪುರ ಬದಾಮಿ ಪಟ್ಟದಕಲ್ಲು ಐಹೊಳೆ ಮೊದಲಾದ ಕಲಾ ನೆಲೆಗಳಿವೆ। ಕಣ್ಮನೆ ಸೂರೆಗೊಳ್ಳುವ ನಿಸರ್ಗವಾಗಿರ್ತಕ್ಕಂಥ ಚೆಲುವ ಸಾಹಸಕ್ಕೆ ಆಹ್ವಾನ ನೀಡುವ ಸಂಪತ್ತುಗಳು ಇಲ್ಲಿವೆ। ಎಷ್ಟೇ ಸಲ ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆನ್ನಿಸುವ ಮನೋಹಕ ಸುಂದರ ತಾಣಗಳು ನಮ್ಮ ಕನ್ನಡ ನಾಡಿನಲ್ಲಿ ಇವೆ। ಇಂಥ ಸರ್ವಾಂಗ ಸುಂದರವಾದ ಸಂಪತ್ಭರಿತವಾದ ನಾಡು ನಮ್ಮದಾಗಿದ್ದು ಈ ನಾಡಿನ ಹಿರಿಮೆ ಇತಿಹಾಸದುದ್ದಕ್ಕೂ ಕಂಡು ಬರುತ್ತದೆ। ವಿಜಯನಗರದ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಚಿನ್ನವನ್ನು ಚಿನ್ನದ ನಾಣ್ಯಗಳನ್ನು ಬೀದಿಗಳಲ್ಲಿ ಸೇರಿನಿಂದ ಅಳೆದು ಮಾರುತ್ತಿದ್ದ ಮಾಹಿತಿಗಳು ಈ ನಾಡಿನಲ್ಲಿ ಈ ಇತಿಹಾಸದಲ್ಲಿ ಸಿಗುತ್ತವೆ। ಬೆಳವಡಿ ಮಲ್ಲಮ್ಮ ಕಿತ್ತೂರಾಣಿ ಚೆನ್ನಮ್ಮ ಒನಕೆ ಓಬವ್ವ ಅತಿಮಬ್ಬೆ ಅಕ್ಕಮಹಾದೇವಿ ಮೊದಲಾದ ಸ್ತ್ರೀರತ್ನಗಳನ್ನು ಹೆತ್ತ ತಾಯಿ ಈ ಕನ್ನಡ ನಾಡು ಕನ್ನಡಾಂಬೆ। ಪಂಪ ರನ್ನ ಜನ್ನ ಗದಿಗಿನ ನಾರಾಯಣಪ್ಪ ಹರಿಯರ ರಾಘವಾಂಕ ಸರ್ವಜ್ಞ ಮುದ್ದಣ್ಣ ಲಕ್ಷ್ಮೇಶ ಬಸವಣ್ಣ ಪುರಂದಾಸರು ಕನಕದಾಸ ಪುರಂದಾಸರು ಡಿ ವಿ ಜಿ ಗುಂಡಪ್ಪನವರು ಬೇಂದ್ರೆ ರಾಜರತ್ನಂ ಗೋಪಾಲಕೃಷ್ಣ ಅಡಿಗ ವಿಕ್ರ ಗೋಕಾಕ ಮೊದಲಾದ ಹೆಸರಾಂತ ಕವಿಗಳು ತಜ್ಞರನ್ನು ಜನಿಸಿದ ಹೆಸರಾಂತ ಕುವೆಂಪು ಶಿವರಾಮ ಕಾರಂತವರು ಮೊದಲಾದ ಸುಪ್ರಸಿದ್ಧ ಮಾಹಿತಿಗಳು ಕವಿಗಳು ಇರುವ ಕನ್ನಡ ನಾಡು ಇದಾಗಿದೆ। ಆ ಕಾಲದಲ್ಲಿ ಅಂದರೆ 850 ರಾಷ್ಟ್ರಕೂಟ ರಾಜ ನೃಪತುಂಗ ತಾನನ ಕವಿ ರಾಜ್ಯ ಮಾರ್ಗ ಎಂಬ ಗ್ರಂಥದಲ್ಲಿ ಕಾವೇರಿಯಿಂದ ಗೋದಾವರಿವರ ಮಿರ್ಧಂ ಕನ್ನಡ ನಾಡು ದೋಳ್ ಎಂದಿದ್ದಾನೆ। ಈ ಕನ್ನಡ ನಾಡು ಇಂಥ ಹರಿದು ಹಂಚು ಹೋಗಿತ್ತು। ಕನ್ನಡ ನಾಡು ಮಾತಾಡುವ ಜನರು ನೆಲೆಗಳು ಮದ್ರಾಸ್ ಹೈದರಾಬಾದ್ ಕೇರಳ ಮುಂಬೈ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಸೇರಿ ಹೋಗಿದ್ದವು। ಮೈಸೂರು ಸೀಮಿತ ಪ್ರಾಂತ್ಯವಾಗಿ ರೂಪುಗೊಂಡಿತು ಇದನ್ನು ಕಂಡು ಹುಯಿಲಗೋಳ ನಾರಾಯಣರವರು ಉದಯವಾಗಲಿ ನಮ್ಮ ಚಲವು ಕನ್ನಡ ನಾಡು ಎಂದು ಹಾಡಿದ್ದು ಕನ್ನಡ ನುಡಿಯು ಜನರೆಲ್ಲರೂ ಸೇರಿ ಆಗ ಕರ್ನಾಟಕ ಒಂದಾಗಬೇಕೆಂದು ಬಯಸಿದರು। ಇದಕ್ಕಾಗಿ ಈ ನಾಡಿನ ಸರ್ವತೋಮುಖವಾದ ಮುನ್ನಡೆಗಾಗಿ ಶ್ರಮಿಸಿರತಕ್ಕಂಥ ಮಹಾನ್ ವ್ಯಕ್ತಿಗಳಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಸಿದ್ದಪ್ಪ ಕಂಬಳೆ ಹುಯಿಲಗೋಳ ನಾರಾಯಣರಾವ್
ಎಸ್ ನಿಜಲಿಂಗಪ್ಪ, ಹೃಡೇಕರವರು, ಕುವೆಂಪು, ದೇರೆ ಬೇಂದ್ರೆ, ಮಸ್ತಿ ವೆಂಕಟೇಶ್, ಅಯ್ಯಂಗಾರ್, ಶಿವರಾಮ್ ಕಾರಂತ್, ಗಂಗೂಬಾಯಿ ಹಾನಗಲ್, ಇನ್ನೂ ಮುಂತಾದವರು 1956 ನವೆಂಬರ್ 1 ಕನ್ನಡ ನಾಡಿನ ಜನರು ಎಂದೆಂದಿಗೂ ಮರೆಯಲಾಗದ ದಿನ. 5 ವಿವಿಧ ರಾಜ್ಯಗಳಿಗೆ ಸೇರಿದ್ದ ಕನ್ನಡ ನಾಡು ವಿಶಾಲ ಕರ್ನಾಟಕವಾದ ಪುಣ್ಯದಿನ. 1973 ನವೆಂಬರ್ 2 ಕರ್ನಾಟಕ ಹೆಸರು ಪಡೆದ ಮಹಾನ ದಿನ. ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಡಿ ದೇವರಾಜ ಅರಸರು ಮಂತ್ರಿಮಂಡಲ ಈ ನಿರ್ಧಾರವನ್ನು ಕೈಗೊಂಡಿತು. ಈ ಕನ್ನಡ ನಾಡು ಇಂದಿಗೂ ಆಕರ್ಷಣೀಯ ನೆಲೆಯಾಗಿಯೇ ಉಳಿದುಕೊಂಡು ಬಂದಿದೆ. ಕನ್ನಡ ನಾಡಿನ ಜನ ತಾಳ್ಮೆಗೂ ಹೊಂದಾಣಿಕೆಗೂ ಹೆಸರಾಗಿದ್ದರು. ಈಗಲೂ ಸಹ ಅದೇ ಗುಣ ವಿಶೇಷಗಳನ್ನು ಬಹಳವಾಗಿ ಕಾಣಬಹುದಾಗಿದೆ. ನಮಗೆ ಅಭಿಮಾನ ಇರುವುದು ಹೊರತು ದುರಾಭಿಮಾನವಿಲ್ಲ. ನಾವು ಹೆಚ್ಚು ಸಹನಶೀಲರು ಎಂಬುದಕ್ಕೆ ನಮ್ಮ ನಡುವೆ ಬಾಳುತ್ತಿರುವ ಅನ್ಯ ಭಾಷೆಯ ಬೇರೆ ರಾಜ್ಯಗಳ ಜನರು ಸಂಖ್ಯೆ ನಿರ್ದೇಶನವಾಗಿದೆ. ನಮ್ಮ ತಾಳ್ಮೆ ನಮಗೆ ಮುಳ್ಳಾಗದಂತೆ ಕರ್ನಾಟಕದ ಕೆಲವು ಕಡೆ ಅನ್ನ ನಾಡಿನವರು ಆಧಿಪತ್ಯ ನಡೆಸಲು ಹವಣಿಕೆ ನಡೆಯುತ್ತದೆ. ಈ ನಾಡಿನ ಉಪ್ಪು ತಿಂದು ಈ ನಾಡಿಗೆ, ಈ ನಾಡಿನ ಜನರಿಗೆ ನುಡಿಗೆ ದ್ರೋಹ ಬಗೆಯು ಸನ್ನ ನಡೆಯುತ್ತಿದ್ದು ಅದು ಕೆಲವೊಮ್ಮೆ ಅತಿರೇಕಕ್ಕೂ ಹೋಗುತ್ತದೆ. ಕನ್ನಡ ಆಡಳಿತ ಭಾಷೆಯಾಗಿದ್ದರೂ ಕೆಲವರು ಚಿತಾವಣೆಯಿಂದ ಅದು ಇಂದಿಗೂ ಗಗನಕುಸುಮವಾಗಿದೆ. ಈ ದಿಸೆಯಲ್ಲಿ ಇತ್ತೀಚೆಗೆ ತೀವ್ರತರವಾದ ಪ್ರಯತ್ನಗಳಾಗುತ್ತಿರುವುದು ಶುಭ ಸೂಚನೆಯಾಗಿದೆ. ಕನ್ನಡ ಕೀರ್ತಿಗಾಗಿ, ಕನ್ನಡ ಉಳಿವಿಗಾಗಿ ನಾವು ನೀವು ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಹೇಳಿ, ಕನ್ನಡ ಕೀರ್ತಿಗಾಗಿ ಎಲ್ಲರೂ ಒಂದು ಉಸಿರು ಇರುವರೆಗೂ ನಾವು ನೀವು ಕನ್ನಡ ಕನ್ನಡ ನುಡಿಗಾಗಿ, ಕನ್ನಡ ಉಸಿರಿಗಾಗಿ ಬಾಳೋಣ ಅಂತ ಹೇಳೋಣ.